ನೆಕ್ಸ್ಟ್ ಮುಂದಿನ ಕ್ಷೇತ್ರ ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ನಮ್ಮ ನೆರೆಯ ಕ್ಷೇತ್ರ, ನಮ್ಮದು ನಮ್ಮೂರ ಪಕ್ಕ ನಮ್ಮೂರ ಪಕ್ಕ ಪಕ್ಕದೂರೆಲ್ಲ ಸೇರ್ಸ್ಕೊಂಡು ಈ ಕೋಣಸಲೆ ಮಳ್ಳಿಗಲ್ಲ ಅಂತ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ. ನಮ್ಮ ಕೊಪ್ಪ ಹೋಗ್ಬಳಿ, ನಮ್ಮ ಮದ್ದೂರು ವಿಧಾನಸಭಾ ತಾಲೂಕು ನಮ್ದು, ನಮ್ದು ಬೆಸ್ಸಗಳ್ಳಿ ಜಿಲ್ಲಾ ಪಂಚಾಯತಿ. ನಮ್ ಜಿಲ್ಲಾ ಪಂಚಾಯತಿಲಿ ಅರ್ಧ ತಗೊಂಡು ಹೋಗ್ಬಿಟ್ಟು ಕೊಪ್ಪ ನಾಗಮಂಗಲ ಬೆಸ್ಸಗಳ ಜಿಲ್ಲಾ ಪಂಚಾಯತಿ ಅರ್ಧ ನಾಗಮಂಗಲಕ್ಕೆ ಹೋಗ್ಬಿಟ್ಟೈತೆ. ಇಲ್ಲಿ ನಾಗಮಂಗಲದಲ್ಲಿ ಜೆ ಡಿ ಎಸ್ ನಿಂದ ಸುರೇಶ್ ಗೌಡರು ಸ್ಪರ್ಧೆ ಮಾಡೋದು, ಫೇಕ್ಸ್ ಕಾಂಗ್ರೆಸ್ ಇಂದ ಚಲುರಾಯಸ್ವಾಮಿ, ಇಂಡಿಪೆಂಡೆಂಟ್ ಆಗಿ ಶಿವರಾಮೇಗೌಡರು, ಬಿಜೆಪಿಯಿಂದ ಬಹುತೇಕ ಫೈಟರ್ ರವಿ ನಿಲ್ಲಬಹುದು. ಶಿವರಾಮೇಗೌಡರು ರತ್ನ ಗಂಬಳಿ ಹಾಸ್ಬಿಟ್ಟು ಬನ್ನಿ ಅಂದ್ರು ಬಿಜೆಪಿಗೆ ಹೋಗಕ್ಕೆ ಅವ್ರು ರೆಡಿ ಇಲ್ಲ. ಬಿಜೆಪಿಯವರು ಸ್ವಲ್ಪ ನೋಡ್ತಾರೆ ಯಾಕಿರ್ಲಿ ಸುಮ್ಮನೆ ಗುರು. ಇಲ್ಲಿ ಇಂಡಿಪೆಂಡೆಂಟ್ ಶಿವರಾಮೇಗೌಡರು, ಕಾಂಗ್ರೆಸ್ ಇಂದ ಚಲುರಾಯಸ್ವಾಮಿ, ಜೆ ಡಿ ಎಸ್ ಇಂದ ಸುರೇಶ್ ಗೌಡರು, ಫೈಟರ್ ರವಿ ಅವರು ಬಿಜೆಪಿಯಿಂದ. ನಾಲ್ಕು ಜನ ಫೈಟ್ ಹೇಗೆ ಕ್ಷೇತ್ರ? ಈಗ ಕೆಲವು ಕಡೆ ನಾಲ್ಕು ಫೈಟು, ಇನ್ನು ಹಲವು ಕಡೆ ಮೂರು ಜನ ಅಂತ ಫೈಟ್. ಮೂರು ಜನ ಶಿವರಾಮೇಗೌಡರು ಕ್ಷೇತ್ರಕ್ಕೆ ಬಂದಾಗೆಲ್ಲ ಅನ್ಕೊಂಡ್ರು ಇಲ್ಲ ಇವ ಓಡೋಗ್ಬಿಡ್ತಾನೆ ಅಂತ. ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಮಾಡ್ತಾರೆ ಚುಮ್ಮನೆ ಫೆಬ್ರವರಿ 23ಕ್ಕೆ ಅನ್ಕೋತೀನಿ, ಆ ಟೈಮ್ ಫೆಬ್ರವರಿ ಎಂಡ್ಗೆ ಮಾಡ್ತಾರೆ ಜೋರಾಗಿ. ಶಿವರಾಮೇಗೌಡರು 89ರಲ್ಲಿ 94ರಲ್ಲಿ ಶಾಸಕರಾದ್ರು, ನಂತರ ಅವರ ಒಂದು ಕೆಲವು ಎಡವಟ್ಟುಗಳಿಂದ ಕ್ಷೇತ್ರ ಕಳ್ಕೊಂಡ್ರು. ಈಗ ಅಲ್ಲಿ ಶಿವರಾಮೇಗೌಡರಿಗಿಂತ ಹೆಚ್ಚು ಆಕ್ಟಿವ್ ಇರೋ ಅಷ್ಟೇ ಚೇತನ್ ಗೌಡ ಅವರ ಮಗ. ಜೊತೆಗೆ ಶಿವರಾಮೇಗೌಡರು ಬಿಟ್ಟರೆ ಚಲುರಾಯಸ್ವಾಮಿ ಕಾಂಗ್ರೆಸ್ ಇಂದ ಓಡಾಡ್ತಾರೆ, ಅವರ ಮಗ ಸಚಿನ್, ಅವರ ಅಣ್ಣನ ಮಗ ಸುನಿಲ್, ಅವರ ವೈಫ್ ಧನಲಕ್ಷ್ಮಿ ಅವರು ಎಲ್ಲ ಕ್ಷೇತ್ರದಲ್ಲಿ ಬಿಡಾರ ಓಡಿದ್ದಾರೆ. ಚಲುರಾಯಸ್ವಾಮಿ ಏನು ಅಂತಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಟಿ ಜಯರಾಮ್ ಅವ್ರ ನಂತರ ಈಗ ಅವರವ್ರ ಕ್ಷೇತ್ರಕ್ಕೆಲ್ಲ ಲೀಡರ್, ಪಕ್ಕ ಕ್ಷೇತ್ರ ಓಡ್ತಾರ ಕೆಪಾಸಿಟಿ ಕೆಲವ್ರಿಗೆ ಇರಲ್ಲ, ಬಟ್ ಚಲುರಾಯಸ್ವಾಮಿ ಜಿಲ್ಲಾ ಮಟ್ಟದ ಲೀಡರ್ ಆಗಿದ್ರು, ಜಿಲ್ಲಾ ಮಟ್ಟದ ಲೀಡರ್ ಅಲ್ಲ, ಉತ್ತರ ಕರ್ನಾಟಕ ಹೋಗ್ಬಿಟ್ಟು ಪಾರ್ಟಿ ಬಗ್ಗೆ ಪ್ರಚಾರ ಮಾಡೋರು ಅವರು ಜೆ ಡಿ ಎಸ್ ನಿಂದ. ಬಟ್ ಅದೇನಾಗುತ್ತೆ, ಬದಲಾದ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಬಿಟ್ಟು ಯಾವಾಗ ಅವರು ಕಾಂಗ್ರೆಸ್ಗೆ ಬಂದರು ಆಗ ಜನ ಅವ್ರನ್ನ ಸೋಲ್ಸಿದ್ರು. ಕೆಲಸ ಮಾಡಿದ ಶಿವ ಸೋಲ್ಸ್ಬಿಟ್ರಲ್ಲ ಅಂತ ಜನ ಕೆಲವೊಂದು ಮೈಂಡ್ ಸೆಟ್ ಬೇರೆ. ಕಳೆದ ಬಾರಿ 7 ಕೇಳನ್ನು ಕೂಡ ಜೆ ಡಿ ಎಸ್ ಅಲ್ಲಿ ಗೆಲ್ಸಿದ್ರು, 47,000 ರೇಡಲ್ಲಿ ಸುರೇಶ್ ಗೌಡರು ಗೆದ್ದಿದ್ರು. ಆಗ ಶಿವರಾಮೇಗೌಡರು ಅದೇ ಪಾರ್ಟಿಲಿದ್ರು, ಅಪ್ಪಾಜಿಗೌಡರು ಆಕ್ಟಿವ್, ಈಗಲೂ ಆಕ್ಟಿವ್ ಅಪ್ಪಾಜಿಗೌಡರು. ನಾನೇನೋ ಅಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ಇಲ್ಲ ನಿಲ್ಲೋ ವಿಚಾರದಲ್ಲಿ ಇನ್ಆಕ್ಟಿವ್ ನಿಲ್ತಾ ಇಲ್ಲ. ನಾ ಹಂಗಂದ್ರೆ ಏನ್ ಶಿವ, ನೀನು ನಾನು ಇನ್ಆಕ್ಟಿವ್ ಅನ್ಬಿಟ್ಟಿದ್ಯಾ ಅಂತ. ಇವನ್ ಎಮ್ ಎಲ್ ಎ ಆಸ್ಪಿರೆಂಟ್ ಅಲ್ವಲ್ಲ ಅಂದ್ರೆ ಹಂಗಲ್ಲ, ನಾನು ಆಕ್ಟಿವ್ ಇದ್ದೀನಿ, ಎಮ್ ಎಲ್ ಎ ನಿಲ್ತಾ ಇಲ್ಲ. ಮಾತಾಡ್ದೆ ಅಪ್ಪಾಜಿಗೌಡ ಹತ್ರ, ಅಪ್ಪಾಜಿಗೌಡರು ನೆಲ್ಲಿಗೆರೆ ಬಾಲು ಸುರೇಶ್ ಗೌಡ ಎಲ್ಲ ಜೋಶ ಓಡಾಡ್ತಾವ್ರೆ, ಬಟ್ ನನ್ನ ಚುನಾವಣೆಯಲ್ಲಿ ಸುರೇಶ್ ಗೌಡರು ನಮ್ಗೇನು ಮಾಡ್ಲಿಲ್ಲ ಅಂತ ಒಂದು ಹೇಳಿದಾರೆ. ಅಂದ್ರೆ ಲೈಕ್ ಎಲ್ಲ ಕೈ ಬಿಟ್ಬಿಡ್ರು ನನ್ನ ಎಮ್ ಎಲ್ ಸಿ ಚುನಾವಣೆಯಲ್ಲಿ, ನನ್ನ ಸೋಲಿಗೆ ಗೆಲುವಿಗೆ ಯಾರು ಕಾರಣ ಗೆಲ್ಸಿಲ್ಲ ನನ್ನ ಸೋಲಿಗೆಲ್ಲ ಕಾಣ್ರ ಆದ್ರು ಅಂತ ಹೇಳ್ತಾರೆ ಆಕ್ರೋಶ. ಬಟ್ ಈಗಿನ ಕತೆ ಏನು ಅಂತ ನೋಡೋದಾದ್ರೆ, ಸುರೇಶ್ ಗೌಡ ವರ್ಸಸ್ ಚಲುರಾಯಸ್ವಾಮಿ ವರ್ಸಸ್ ಶಿವರಾಮೇಗೌಡ, ಶಿವರಾಮೇಗೌಡರು ಈಗ ಒಂದು 40-45,000 ಓಟು ಬಂದು ನಿಂತವ್ರೆ. ಅವ್ರು ಬಿಜೆಪಿಯಿಂದ ಲೋಕಸಭೆಗೆ ನಿಂತಾಗ 2009ರಲ್ಲಿ 38,000 ಓಟ್ ತಗೊಂಡಿದ್ರು. ಅವತ್ತಿಗೆ ನೋಡಿದಾಗ ಇವತ್ ಇಮೇಜ್ ಶಿವರಾಮೇಗೌಡರು ನಂಗ್ನಾ ಚವಲ ಅಂಕಲ್ವಿ ಅವೆಲ್ಲ ಶೇಡ್ ಎಲ್ಲ ಹೋಗ್ಬಿಟ್ಟಿದೆ. ಅಯ್ಯೋ ಪಾಪ ಮನುಷ್ಯ 2000 ಎಮ್ ಎಲ್ ಎ ಆಗಿದ್ದ, ಎಮ್ ಎಲ್ ಎ ಆದಾಗ ನಮ್ಮ ಊರಿಗೆಲ್ಲ ನೀರೆಲ್ಲ ಕೊಟ್ಟವ್ರೆ, ಪೈಪ್ ಲೈನ್ ಎಲ್ಲ ಹಾಕವ್ರೆ ಅನ್ನೋದು ಒಂದು ಮಾತಿದೆ. ಆ್ಯಂಡ್ ಚಲುರಾಯಸ್ವಾಮಿಗೂ ಕೂಡ ಸೋತವ್ರೆ ಅಂತಿದೆ. ಸುರೇಶ್ ಗೌಡ್ರಿಗೆ ಕುಮಾರಣ್ಣ ಅಂತ ಮುಖ ನೋಡ್ತಾರೆ. ಸುರೇಶ್ ಗೌಡ್ರು ಅಂತ ಅನ್ನೋದಕ್ಕಿಂತ ಅಲ್ಲಿ ಕುಮಾರಸ್ವಾಮಿ ದೇವೇಗೌಡ್ರು ನನ್ನ ಮನಸ್ಥಿತಿ. ನಮ್ಮ ಕೊಪ್ಪ ಹೋಬಳಿ ಒಂದು 42,000 ಓಟಿದೆ, ಅಲ್ಲೂ ಸ್ವಲ್ಪ ಜೆ ಡಿ ಎಸ್ ಪ್ರಭಾವ ಜಾಸ್ತಿ ಇತ್ತು. ಸೊ ಈಗ ಈ ಶಿವರಾಮೇಗೌಡ್ರೆ ನಾನು ಬರೀ ಎಮ್ ಎಲ್ ಎ ಆಗಕ್ಕೆ ಬಂದಿಲ್ಲ, ಗೆಲ್ತೀನಿ ಮಿನಿಸ್ಟರ್ ಆಯ್ತೀನಿ ಅಂತ ಹೇಳ್ತಾರೆ. ಬಟ್ ಚೇತನ್ ಜೋಡೆ ತಿನ್ ರೀತಿ ಅಪ್ಪ ಮಗ ಜೋಡೆ ತಿನ್ ರೀತಿ ಕೆಲಸ ಮಾಡ್ತಾರೆ. ಲಾಸ್ಟ್ ಮಿನಿಟ್ ಶಿವರಾಮೇಗೌಡರ ವೈಫ್ ಸುಧಾಕರ್ ಎಂಟ್ರಿ ಆಗ್ತಾರೆ ಅಲ್ಲಿಗೆ. ಅವ್ರು 2 ಸರಿ ಶಿವರಾಮೇಗೌಡ್ರ ಎಮ್ ಎಲ್ ಎ ಆಗಿದ್ದಾಗ ಬಂದವ್ರಿಗೆಲ್ಲ ಅನ್ನಪೂರ್ಣೆ, ಬಂದವ್ರಿಗೆಲ್ಲ ಊಟ ಮಾಡೇ ಹೋಗ್ಬೇಕು ಅವ್ರ ಮನೆಗೆ ಹೋದವ್ರು, ಆ ಮಟ್ಟಿಗೆ ನೋಡ್ಕೊಂಡಿದ್ದಾರೆ ಸುಧಾ ಶಿವರಾಮೇಗೌಡರು. ಸೊ ಹಾಗಾಗಿ ಒಂಥರ ಸುರೇಶ್ ಗೌಡ್ರಿಗೆ ಅವ್ರ ವೈಫು ಲೆಕ್ಚರರ್, ಅವ್ರ ಮಗಳು, ಅವರು ಕೂಡ ಆಕ್ಟಿವ್ ಆಗಿ ಭಾಷಣ ಮಾಡ್ತಾರೆ. ಹಿಂಗೆ ನಾಗಮಂಗಲ ರಣರೋಚಕ ಇಡೀ ಫ್ಯಾಮಿಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ನಾಗಮಂಗಲದ ರಾಜಕಾರಣ ಇದೆಯಲ್ಲ ಕಂಪ್ಲೀಟ್ಲಿ ವಿಚಿತ್ರ. ಅತಿ ಹೆಚ್ಚು ಬಾರಿ ಇಂಡಿಪೆಂಡೆಂಟ್ ಎಮ್ಎಲ್ಎಗಳನ್ನ ಗೆಲ್ಸಿರ್ತಕ್ಕಂಥ ಕ್ಷೇತ್ರ. ದೇವೇಗೌಡರು ಹಾಸನದಲ್ಲಿ ಸೋತಾಗ, ರೇವಣ್ಣ ಹೊಳೆನರಸೀಪುರದಲ್ಲಿ ಸೋತಾಗ, ಕುಮಾರಸ್ವಾಮಿ ಅವರು 700ರಲ್ಲಿ ಸೋತಾಗ, ಚಲುರಾಯಸ್ವಾಮಿ ಅವರು ಜೆ ಡಿ ಎಸ್ ಇಂದ ನಾಗಮಂಗಲದಲ್ಲಿ ಗೆದ್ದಿದ್ರು. ಅವತ್ತು ಶಿವರಾಮೇಗೌಡರು ಸೋತಿದ್ರು, ಅದಾದ್ರೆ ಮತ್ತೆ ಶಿವರಾಮೇಗೌಡರು ಲೋಕಸಭೆಯಲ್ಲಿ ಬಯಕ್ಷನ್ ಗೆದ್ರು, ಅದಾದ್ಮೇಲೆ ಗೆದ್ದಿಲ್ಲ. ಅವತ್ತು ಗೆದ್ದಂಥ ಶಿವರಾಮೇಗೌಡರು ಚಲುರಾಯಸ್ವಾಮಿ 4ರಲ್ಲೂ ಮತ್ತೆ ಗೆದ್ಕೊಂಡ್ರು, ಮತ್ತೆ 8ರ ಚುನಾವಣೆಯಲ್ಲಿ ಅವರು ಸೋತರು. ಯಾರು ಸುರೇಶ್ ಗೌಡರ ಅಪೋಸಿಟ್, ಕಾಂಗ್ರೆಸ್ ಅಭ್ಯರ್ಥಿ ಅಪೋಸಿಟ್. ಮೊನ್ನೆ 18ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಸೋತರು, ಸುರೇಶ್ ಗೌಡರು ಗೆದ್ದರು. ಉಲ್ಟಾ ಆಯಿತು. ಚಲುರಾಯಸ್ವಾಮಿ ಈ ಕ್ಷಣದವರೆಗೆ 3 ಸಾವಿರ ಗೆದ್ದವರೇ, ಶಿವರಾಮೇಗೌಡರು 2 ಸಾವಿರ ಗೆದ್ದವರೇ, ಸುರೇಶ್ ಗೌಡರು 2 ಸಾವಿರ ಗೆದ್ದವರು. ಇವರಿಬ್ಬರು ಏನಾದ್ರು 3ನೇ ಸಾರಿ ವಿಧಾನಸೌಧ ಮೆಟ್ಲ ತತ್ರ ನೋಡಬೇಕು, ಸುರೇಶ್ ಗೌಡರು ಅಥವಾ ಶಿವರಾಮೇಗೌಡರು. ಶಿವರಾಮೇಗೌಡರು ಚಲುರಾಯಸ್ವಾಮಿ 4ನೇ ಬಾರಿ ಗೆದ್ದಕ್ಕೆ ನೋಡ್ತಾವ್ರೆ, ನೋಡಬೇಕು. ಬಟ್ ಇಲ್ಲಿ ಏನಿದೆ ಟ್ರೆಂಡು, ಅಕ್ಟೋಬರ್ ಟ್ರೆಂಡಲ್ಲಿ ಸುರೇಶ್ ಗೌಡರು ಮುನ್ನಡೆ ಇತ್ತು, ನವೆಂಬರ್ಲಿ ಸ್ವಲ್ಪ ತ್ರೆಡ್ಡಲ್ಲಿ ಚಲುರಾಯಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ರು.
ಈಗಲೂ ಸಹ ಟ್ರಯಾಂಗಲ್ ಇದೆ, ಕ್ಲಿಯರ್ ಕಟ್. ಸ್ವಲ್ಪ ಯಾಮಾರಿದ್ರು ಶಿವರಾಮೇಗೌಡರು ಆರ್ಬಿಡ್ಬೋದು ಆಗ್ಬೋದು. ಎಸ್, ಹೆಂಗಿದೆ ಅಂತಂದ್ರೆ ಇದು ಈ ಮೂರು ಜನರು ಒಂದೇ ಇದ್ರಲ್ಲಿ ಓಡ್ತಾವ್ರೆ, ಯಾರ್ದು ಸ್ಪೀಡ್ ಕಡಿಮೆ ಇಲ್ಲ. ಸಂಘಟನಾತ್ಮಕವಾಗಿ ಚಲುರಾಯಸ್ವಾಮಿ ಅಂಡ್ ಶಿವರಾಮೇಗೌಡರು, ಕುಮಾರಸ್ವಾಮಿ ಅವರ ಬಲದಲ್ಲಿ ದೇವೇಗೌಡರ ಬಲದಲ್ಲಿ ಸುರೇಶ್ ಗೌಡರು ಓಡ್ತಾವ್ರೆ. ಬಟ್ ಒಂದು ಹೆಜ್ಜೆ ಚಲುರಾಯಸ್ವಾಮಿ ಇವತ್ತಿ ಮುನ್ನಡ ಇದ್ದಾರೆ. ಈ ಕ್ಷಣಕ್ಕೆ ಟ್ರೆಂಡ್ 15 ದಿನಕ್ಕೊಂದ್ಸರಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಗೊತ್ತಾ ನಿಮಗೆ? ನಾಗಮಂಗಲದಲ್ಲಿ ದಿನ ಚೇಂಜ್ ಆಗುತ್ತೆ ಟ್ರೆಂಡ್. ಇಟ್ಸ್ ನಾಟ್ ಈಸಿ ಟಾಸ್ಕ್. ಈ ಮೂಲೆಯಿಂದ ನಮ್ಮ ಬೆಸಗರಳ್ಳಿ ಬಾಡ್ರಿಂದ ಹಿಡಿದು ಚುಂಚ ಆದಿ ಚುಂಚಿಂಗಿರಿವರೆಗೂ ಕ್ಷೇತ್ರ ಐತೆ, ಹಿಂಗಿದೆ. ಸೊ ಈ ಕ್ಷೇತ್ರ ಬಹಳ ಇದು. ಒಂದು ಸ್ವಲ್ಪ ಮುನ್ನಡೆಯನ್ನು ಚಲುರಾಯಸ್ವಾಮಿ ಇದ್ದಾರೆ. ಮೊದಲು ಶಿವರಾಮೇಗೌಡರೆಲ್ಲ ನೆಗ್ಲೆಕ್ಟ್ ಮಾಡಿದ್ರು, ಶಿವರಾಮೇಗೌಡ ಚಲುರಾಯಸ್ವಾಮಿ ವರ್ಸ ಸುರೇಶ್ ಗೌಡ ಅಂತಿದ್ರು, ಫೈಟ್ ಬಿಟ್ವೀನ್ ಅವರಿಬ್ಬರೇ ಅಂತಿತ್ತು. ಹಿಂಗಲ್ಲ, ಟ್ರಯಾಂಗಲ್ ಬಂದಿದೆ, ಟ್ರಯಾಂಗಲ್ ಬಂದಿದೆ. ಅಂಡ್ ಫೈಟರ್ ರವಿ, ಫೈಟರ್ ರವಿ ಇಲ್ಲಿ ಆತ ರೌಡಿ ಶೆಟ್ರು ಅವಯು ಅಂತ ಏನೋ ಹೆಸರು ಹೇಳ್ಕೊಂಡು ಸೌಂಡ್ ಆಗಕ್ಕೆ ಮುಂಚೆ ಅವ್ರ ನಮ್ಮ ಮೇಲೆ ಯಾವ್ದು ಕೇಸ್ ಇಲ್ಲ ಅಂತ ಹೇಳೋರು ಅಂದ್ರೆ ವಿಚಾರ, ನನ್ನೆಲ್ಲ ವಜಾ ಆಗಿದೆ ಅವಯು ಅಂತ. ಬಟ್ ಅಲ್ಲೊಂದು ಸ್ವಲ್ಪ ಸೌಂಡ್ ಆಗಿದ್ರು. ಫೈಟರ್ ರವಿ ಬಂದಿರೋದು ಸುರೇಶ್ ಗೌಡರನ್ನು ಸೋಲ್ಸಕ್ಕೆ ಅಂತ ಒಂದು ಕ್ಷಣ ಮಾತಾಡ್ತಾರೆ. ಆಮೇಲೆ ಯಾರು ಸೋಲ್ಸಕ್ಕೋ ಯಾರು ಗೆಲ್ಸಕ್ಕೋ ಯಾರ್ಯಾರು ಅವ್ರ ಮನೆ ಹಾಳು ಮಾಡ್ಕೊಳ್ಳಲ್ಲ. ಸೊ ಫೈಟರ್ ರವಿ ಕೂಡ ಚುನಾವಣೆಯಲ್ಲಿ ಫೈಟ್ ಮಾ, ಇದೇ ಫಸ್ಟ್ ಟೈಮ್. ಎಸ್, ಬಿಜೆಪಿ ಸುಮ್ಮನೆ ಯಾರ್ದೋ ಡೆಮೆ ಹಿಂಗೆ ಹಾಕ್ಬಿಟ್ಟು ಸುಮ್ಮಿಟ್ಬಿಡೋರು, ಇದೇ ಫಸ್ಟ್ ಟೈಮ್ ಫೈಟರ್ ರವಿ ಕಾರಣಕ್ಕೆ ನಾಗಮಂಗಲದಲ್ಲಿ ಬಿಜೆಪಿ ಸೌಂಡ್ ಆಗ್ತಾ ಇದೆ. ಹೌದಾ? ಫಾರ್ ದ ಫಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸೌಂಡ್ ಆಗ್ತಾ ಇದೆ. ಬಟ್ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೆ ಪ್ರಕಾರ ನಾಗಮಂಗಲದಲ್ಲಿ ಕೂದಲೆಳೆ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಭಾರಿ ಅಂತರದಲ್ಲ, ಸ್ವಲ್ಪ ಅಂತರ, ಕೂದಲೆಳೆ ಅಂತರ. ಸಾವಿರ ಓಟ್ ಇರ್ಬೋದು, 100 ಓಟ್ ಇರ್ಬೋದು, 200 ಓಟ್ ಲೈಕ್ ಅಂದ್ರೆ ಟ್ರೆಂಡ್ ಸೆಟ್ಟಿಂಗ್ಸ್. ಯಾಕೆ ಈ ಮನಸ್ಥಿತಿ ಅಂತಂದ್ರೆ, ಸುರೇಶ್ ಗೌಡರ ಆಕ್ಟಿವಿಟೀಸ್ಗೂ ಚಲುರಾಯಸ್ವಾಮಿ ಆಕ್ಟಿವಿಟೀಸ್ಗೂ ಶಿವರಾಮೇಗೌಡರ ಜೋಶ್ಕೋವೆಲ್ಲ ನೋಡ್ತಾ ಇದೆ. ಒಂದೆಜ್ಜೆ ಚಲುರಾಯಸ್ವಾಮಿ ಮುಂದೆ ಇದೆ. ನಂತರ ಎರಡನೇದಲ್ಲಿ ಶಿವರಾಮೇಗೌಡರು ಅವರೇ ಸುರೇಶ್ ಗೌಡರು. ಸುರೇಶ್ ಗೌಡರು ಯಾಕೆ ಇವತ್ತು ಸ್ಟಿಲ್ ಸ್ಟ್ರಾಂಗ್ ಅಂದ್ರೆ, ಅದು ದೇವೇಗೌಡರು ಕುಮಾರಸ್ವಾಮಿ ಕಾರಣಕ್ಕೆ. ಅದಕ್ಕೆ ಯಾವಾಗ್ಲೂ ಹೇಳೋದು ಶಿವರಾಮೇಗೌಡರು, ನೀವಿಬ್ರು ಪಾರ್ಟಿ ಬಿಟ್ಬಿಟ್ಟು ಬಂದು ಇಂಡಿಪೆಂಡೆಂಟ್ ಆಗಿ ಬನ್ನಿ, ನೀವು ಗೆದ್ರೆ ನಾನು ತಲೆ ಕತ್ತರಿಸ್ಕೊಬಿಡ್ತೀನಿ, ಶಿರಕ್ಷೇತ್ರ ಮಾಡ್ಕೋತೀನಿ. ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಯಾವುದೇ ಪಾರ್ಟಿ ನೆರಳಿಲ್ಲದೆ, ಯಾವ್ದೋ ಲೀಡರ್ ಬಂದು ನಮ್ಮ ಪರ ಪ್ರಚಾರ ಮಾಡ್ತಾನೆ ಹಿಂದೆ, ಅಪ್ಪ ಮಕ್ಳು ಇಬ್ಬರೇ ಪ್ರಚಾರ ಮಾಡ್ತಾರದಂತ. ಈಗ ಚಲುರಾಯಸ್ವಾಮಿ ಕಾಂಗ್ರೆಸ್ ಅನ್ನೋ ಬಲ ಇದೆ, ಕಾಂಗ್ರೆಸ್ ಒಂದಷ್ಟು ಓಟ್ ಐತೆ. ಚಲುರಾಯಸ್ವಾಮಿ ಬರ ಸಿದ್ದರಾಮಯ್ಯ ಬರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಸುರೇಶ್ ಗೌಡರಿಗೆ ದೇವೇಗೌಡರು ಬರ್ತಾರೆ, ಕುಮಾರಸ್ವಾಮಿ ಬರ್ತಾರೆ, ಜೆ ಡಿ ಎಸ್ ಓಟಿದೆ. ಬಟ್ ಶಿವರಾಮೇಗೌಡರಿಗೆ ಒಂದೊಂದು ಓಟು ಅವ್ರದೇ ಸ್ಟ್ರೆಂತ್, ಅವ್ರದೇ ಸ್ಟ್ರೆಂತ್. ಬಟ್ ಚಲುರಾಯಸ್ವಾಮಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇದು ನಾಗಮಂಗಲ ರಾಜಕಾರಣ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.